ವಿದ್ವತ್ ಮೇಲೆ ಮೊಹಮ್ಮದ್ ನಲ್ಪಾಡ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ನಲ್ಪಾಡ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಸಂಬಂಧಪಟ್ಟಂತೆ ಮೊಹಮ್ಮದ್ ನಲ್ಪಾಡ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್. ತೀರ್ಪು ಪ್ರಕಟಿಸಿದ ನ್ಯಾಯಮೂರ್ತಿ ಜಾನ್ ಮೈಕಲ್ ಖನ್ನಾ 2 ಲಕ್ಷ ಬಾಂಡ್, ಹಾಗೇನೆ ಇಬ್ಬರು ಶ್ಯೂರಿಟಿ ಆಧಾರದ ಮೇಲೆ ಜಾಮೀನು ಸಿಗ್ತಾ ಇದೆ. ಸಾಕ್ಷ್ಯ ನಾಶ ಮಾಡದಂತೆ ಹೈಕೋರ್ಟ್ ಸೂಚನೆಯನ್ನ ಕೂಡ ನೀಡಿದೆ. ಪಾಸ್ಪೋರ್ಟ್ ನ ಕೋರ್ಟ್ ವಶಕ್ಕೆ ನೀಡುವಂತೆ ಸೂಚನೆ ನೀಡಿದೆ. ಇನ್ನು ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ತೆರಳದಂತೆ ತಾಕೀತು ಕೂಡ ಮಾಡಲಾಗಿದೆ. ಅಂತೂ ನಲ್ಪಾಡ್ಗೆ 116 ದಿನಗಳ ಸೆರೆವಾಸಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಎಸ್ ವೀಕ್ಷಕರೇ, ಅಂದ್ರೆ ಸುಮಾರು ತಿಂಗಳುಗಳೇ ಆಗೋಯ್ತು. ಅಂದ್ರೆ ಯುಪಿ ಸಿಟಿಯಲ್ಲಿ ಅಂದ್ರೆ ವಿದ್ವತ್ ಮೇಲೆ, ಉದ್ಯಮಿ ಪುತ್ರ ವಿದ್ವತ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅರ್ಜಿ ಮೇಲೆ ಅರ್ಜಿ ಸಲ್ಲಿಸಲು ಕೂಡ ಆಗಿತ್ತು ಈ ಹಿಂದೆ. ಆದ್ರೆ ಎಲ್ಲಾ ಅರ್ಜಿಗಳನ್ನ ಇದೇ ಉಚ್ಚ ನ್ಯಾಯಾಲಯ ವಜಾ ಕೂಡ ಮಾಡಿತ್ತು. ಆದ್ರೆ ಇದೀಗ ಅದೇ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ತೀರ್ಪು ಪ್ರಕಟಿಸಿದಂತ ನ್ಯಾಯಮೂರ್ತಿ ಜಾನ್ ಮೈಕಲ್ ಖನ್ನಾ 2 ಲಕ್ಷ ಬಾಂಡ್, ಹಾಗೇನೆ ಇಬ್ಬರು ಶ್ಯೂರಿಟಿ ಆಧಾರದ ಮೇಲೆ ಜಾಮೀನನ್ನ ನೀಡಿದ್ದಾರೆ. ಇನ್ನು ಸಾಕ್ಷ್ಯ ನಾಶ ಮಾಡದ ಹಾಗೆ ಕೂಡ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಪಾಸ್ಪೋರ್ಟ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ಹೋಗೋ ಹಾಗಿಲ್ಲ ಮೊಹಮ್ಮದ್ ನಲ್ಪಾಡಿ ಎಲ್ಲಿಗೂ ಕೂಡ. ಸೊ ಅನುಮತಿ ಪಡ್ಕೊಂಡೇ ಹೋಗ್ಬೇಕು. ಅಂತೂ ಇಂತೂ ಕೊನೆಗೂ 116 ದಿನಗಳ ಸೆರೆವಾಸಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ಎಸ್ ವೀಕ್ಷಕರೇ, ನಗರದ ಯುಬಿಸಿಟಿಯ ಫರ್ಜಿ ಕೆಫೆಯಲ್ಲಿ ಉದ್ಯಮಿ ಪುತ್ರ ವಿದ್ವತ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದಂತಹ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ಗೆ ಕೊನೆಗೂ ಕೂಡ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಈ ಹಿಂದೆ ಕೂಡ ಅಂದರೆ ಪ್ರಕರಣದ ತನಿಖೆ ಪೂರ್ಣಗೊಳಿಸಿದ ಸಿಸಿಬಿ ಪೊಲೀಸರು ಒಂದು ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ರು. ಅದಾದ ನಂತರ 2 ಬಾರಿ ಕೂಡ ಹೈಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು, ಅಂದರೆ ಜಾಮೀನಿಗೋಸ್ಕರ. ಆದರೆ ಜಾಮೀನು ಸಿಕ್ಕಿರಲಿಲ್ಲ. ಆದರೆ ಇದೀಗ ಷರತ್ತುಬದ್ಧ ಜಾಮೀನು ದೊರಕಿದೆ ಮೊಹಮ್ಮದ್ ನಲ್ಪಾಡ್ಗೆ. ಸೊ ಸುಮಾರು 116 ದಿನಗಳ ಕಾಲ ಸೆರೆವಾಸವನ್ನು ಅನುಭವಿಸಿ ಕೊನೆಗೂ ಇದೀಗ ಸೆರೆವಾಸದ ಮುಕ್ತಿಯನ್ನು ಪಡೆದುಕೊಂಡ್ರು ಮೊಹಮ್ಮದ್ ನಲ್ಪಾಡ್. ಬಟ್ ಏನೇ ಇದ್ರೂ ಕೂಡ ಯಾರ ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ಹೋಗೋ ಹಾಗಿಲ್ಲ. ಜೊತೆಗೆ ಪಾಸ್ಪೋರ್ಟ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಕೊನೆಗೂ ಮೊಹಮ್ಮದ್ ನಲ್ಪಾಡ್ಗೆ 116 ದಿನಗಳ ಸೆರೆವಾಸಕ್ಕೆ ಮುಕ್ತಿ ಸಿಕ್ಕಂತಾಯ್ತು. ಷರತ್ತುಬದ್ಧ ಜಾಮೀನು, ಸೊ ಏನೆಲ್ಲ ಷರತ್ತು ಇದೆ ಒಳಗೊಂಡಿದೆ, ಹೈಕೋರ್ಟ್ ಆದೇಶ ಏನಿದೆ? ನಿಜಕ್ಕೂ ಕೂಡ ಇವತ್ತು ನಲ್ಪಾಡ್ಗೆ ಮುಕ್ತಿ ಸಿಗಿದೆ ಅಂತ ಹೇಳಬಹುದಾಗಿದೆ. 116 ದಿನಗಳ ಸೆರೆಮನೆ ವಾಸ ಏನಿದೆ ಇದಕ್ಕೆ ಇವತ್ತು ಮುಕ್ತಿಯನ್ನು ನೀಡಿ ಒಂದು ಹೈಕೋರ್ಟ್ ಆದೇಶವನ್ನು ನೀಡತಕ್ಕಂಥದ್ದು. ನಲ್ಪಾಡ್ಗೆ ಮೊಹಮ್ಮದ್ ನಲ್ಪಾಡ್ಗೆ ಜಾಮೀನು ನೀಡಿ ಅಂತ ಹೈಕೋರ್ಟ್ನ ಒಂದು ನ್ಯಾಯಮೂರ್ತಿ ಜಾನ್ ಮೈಕಲ್ ಖನ್ನಾ ಅವರ ನೇತೃತ್ವದ ಪೀಠ ಏನಿದೆ ಅದು ಆದೇಶ ನೀಡತಕ್ಕಂಥದ್ದು. ಹೀಗೆ ನಿನ್ನೆ ಒಂದು 3 ತಿಂಗಳಲ್ಲೂ ಕೂಡ ಈ ನ್ಯಾಯಾಂಗ ಪ್ರೊಸೆಸ್ ನಡೀತಾ ಇತ್ತು. ಜಾಮೀನು ಅರ್ಜಿ ವಿಚಾರಣೆಗೆ ಒಂದು ಇದನ್ನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಇಲ್ಲಿ ಕೂಡ ಅಂದರೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಒಂದು ಕೆಳಹಂತ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ ಕೂಡ ಒಂದು ಬಾರಿ ಒಂದು ಆ ನ್ಯಾಯ ಇವ್ರನ್ನ ಒಂದು ಅರ್ಜಿಯನ್ನ ಒಂದು ತಿರಸ್ಕರಿಸಿತ್ತು. ಇವಾಗ ಕೂಡ ಇವ ಅರ್ಜಿಯನ್ನು ಪುರಸ್ಕರಿಸಿ ಜಾಮೀನು ನೀಡಿ ಅಂತ ಆದೇಶ ನೀಡತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಕೆಲವೊಂದು ಷರತ್ತುಗಳನ್ನ ಒಂದು ನಲಪಾಡಿಗೆ ಹಾಕಿದೆ. ಇಲ್ಲಿ ಪ್ರಮುಖವಾಗಿ 2 ಲಕ್ಷ ಒಂದು ಬಾಂಡನ್ನು ಕೊಡಬೇಕು, ಆ ನಂತರವಾಗಿ ಇಬ್ಬರು ಶ್ಯೂರಿಟಿಯನ್ನ ಒಂದು ಕೊಡಬೇಕನ್ನುವಂಥ ಷರತ್ತನ್ನು ಒಂದು ಕೊಟ್ಟು ಒಂದು ಜಾಮೀನನ್ನು ನೀಡತಕ್ಕಂಥದ್ದು. ಅದೇ ಅಲ್ಲದೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಅಪರಾಧ ಕತ್ತದಲ್ಲಿ ತೊಡಗಿಸಿಕೊಳ್ಬಾರ್ದು, ಮತ್ತೆ ಈ ರೀತಿ ತನಿಖೆಗೆ ಸಹಕರಿಸಬೇಕು, ಅಧೀನ ನ್ಯಾಯಾಲಯಗೆ ಇನ್ನು ತನಿಖೆಗೆ ಕರೆದ್ರೆ ಅದನ್ನು ಅದಕ್ಕೂ ಕೂಡ ಒಂದು ಸಹಕರಿಸಬೇಕು ಅನ್ನೋಂಥ ರೀತಿಯಲ್ಲಿ ಹೈಕೋರ್ಟ್ ಒಂದು ಆದೇಶ ನೀಡಿ ಆ ಒಂದು ಷರತ್ತನ್ನು ವಿಧಿಸಿರ್ತಕ್ಕಂಥದ್ದು. ಅಲ್ಲೇ ಕೂಡ ಹೈಕೋರ್ಟ್ನ ಜುರಿಡಿಕ್ಷನ್ ಏನಿದೆ ಆ ಜುರಿಡಿಕ್ಷನ್ ಅನ್ನು ಬಿಟ್ಟು ತೆರಳಬಾರ್ದು, ಅಂದ್ರೆ ಬೆಂಗಳೂರು ಬಿಟ್ಟು ತೆರಳಬಾರ್ದು ಅನ್ನೋಂತ ಷರತ್ತನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಈ ರೀತಿಯಾಗಿ ಷರತ್ತನ್ನ ಒಂದು ಹಾಕಿ ಷರತ್ತುಬದ ಜಾಮೀನನ್ನು ನೀಡಿ ಒಂದು ನಲಪಾಡಿಗೆ ಒಂದು ರಂಜಾನ್ ಗಿಫ್ಟ್ ಅನ್ನು ನೀಡಿದಂತ ಕೂಡ ಹೇಳ್ಬೋದಾಗಿದೆ. ಅಪರ್ಣ, ಇನ್ನು
ಈ ಒಂದು ಅರ್ಜಿಗೆ ಆಕ್ಷೇಪಣಾ ಅರ್ಜಿ ಅಂತ ಏನಾದರೂ ಸಲ್ಲಿಸಲಾಗಿತ್ತ? ಅದ್ರ ಬಗ್ಗೆ ಏನಾದರೂ ವಿಚಾರಣೆ ಇತ್ತ? ಏನಾದರೂ ಇದೆಯಾ ಅದ್ರ ಬಗ್ಗೆ ಡೀಟೇಲ್ಸ್? ಅಂದ್ರೆ ಇವಾಗ ಎಸ್ಪಿ ಆಗಿರ್ತಕ್ಕಂಥ ಶ್ಯಾಮ್ ಸುಂದರ್ ಅವರು ಹಿಂದೆ ಅಂದ್ರೆ ನೆಲಪಾಡ್ ಪರ ವಕೀಲರಾಗಿರ್ತಕ್ಕಂಥ ಬಿ ವಿ ಆಚಾರ್ಯರು ಆ ಒಂದು ಅರ್ಜಿ ಎಸ್ ವೀಕ್ಷಕರೇ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಆದರೆ ಈಗಷ್ಟೇ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್, ಉದ್ಯಮಿ ಪುತ್ರ ವಿದ್ವತ್ ಮೇಲೆ ಮೊಹಮ್ಮದ್ ನಲ್ಪಾಡ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೊಹಮ್ಮದ್ ನಲ್ಪಾಡ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಎಸ್, ಜಾಮೀನು ಸಿಕ್ಕಿದೆ. ಸೊ ಹೀಗಿರಬೇಕಾದ್ರೆ ಪ್ರಮುಖವಾಗಿ ಅಂದರೆ ಎಲ್ಲೇ ಹೋಗಬೇಕಾದ್ರೂ, ಬೆಂಗಳೂರು ಬಿಟ್ಟು ಹೋಗಬೇಕಾದ್ರೂ ಅನುಮತಿ ಇಲ್ಲದೆ ಹೋಗೋಗಿಲ್ಲ ಮೊಹಮ್ಮದ್ ನಲ್ಪಾಡ್. ಅದರ ಜೊತೆಗೆ 2 ಲಕ್ಷ ಬಾಂಡ್, ಇಬ್ಬರು ಶ್ಯೂರಿಟಿ ಆಧಾರದ ಮೇಲೆ ಇದೀಗ ಜಾಮೀನು ಸಿಕ್ಕಿದೆ. ಅದರ ಜೊತೆಗೆ ಏನೆಲ್ಲ ಸಾಕ್ಷ್ಯಗಳು ಇದೆ ಅದನ್ನು ಕೂಡ ನಾಶ ಮಾಡದಂತೆ ಕೂಡ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಸೊ ಪಾಸ್ಪೋರ್ಟನ್ನು ಕೂಡ ಕೋರ್ಟ್ ವಶಕ್ಕೆ ನೀಡುವಂತೆ ಸೂಚನೆಯನ್ನು ನೀಡಿದೆ. ಸೊ ಹೀಗಿರಬೇಕಾದ್ರೆ ಬೆಂಗಳೂರು ಬಿಟ್ಟು ಹೋಗೋ ಹಾಗಿಲ್ಲ. ಸಾಕಷ್ಟು ತಾಕೀತುಗಳ ಜೊತೆಗೆ ನಲ್ಪಾಡಿಗೆ ಕೊನೆಗೂ 116 ದಿನಗಳ ಸೆರೆವಾಸಕ್ಕೆ ಮುಕ್ತಿ ಸಿಕ್ಕಂತಾಗಿದೆ. ಎಸ್ ವೀಕ್ಷಕರೇ, ಸುಮಾರು ತಿಂಗಳುಗಳ ಹಿಂದೆ, 116 ದಿನಗಳ ಹಿಂದೆನೆ, ಸೊ ಯು ಬಿ ಸಿಟಿಯ ಫರ್ಜಿ ಕೆಫೆಯಲ್ಲಿ ಉದ್ಯಮಿ ಪುತ್ರ ವಿದ್ವತ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು ಇದೇ ಮೊಹಮ್ಮದ್ ನಲ್ಪಾಡ್. ಸೊ ನ್ಯಾಯಾಂಗ ಬಂಧನದಲ್ಲಿದ್ದರು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್. ಸೊ ಅವರಿಗೆ ಈ ಹಿಂದೆ ಕೂಡ ಜಾಮೀನು ಬೇಕು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರ ವಕೀಲರು 2 ಬಾರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ 2 ಬಾರಿಯೂ ಕೂಡ ಆಕ್ಸೆಪ್ಟ್ ಆಗಿರಲಿಲ್ಲ, ವಜಾಗೊಳಿಸಿತ್ತು ಹೈಕೋರ್ಟ್. ಆದರೆ ಈಗ ಕೊನೆಗೂ ಸುಮಾರು 116 ದಿನಗಳ ನಂತರ 2 ಲಕ್ಷ ಬಾಂಡ್, ಹಾಗೇನೆ ಇಬ್ಬರು ಶ್ಯೂರಿಟಿ ಆಧಾರದ ಮೇಲೆ ಜಾಮೀನು ಸಿಕ್ಕಿದೆ. ಹಾಗೇನೆ ಸಾಕ್ಷ್ಯ ನಾಶ ಮಾಡದಂತೆ ಕೂಡ ಹೈಕೋರ್ಟ್ ಸೂಚನೆ ನೀಡಿದೆ. ಪಾಸ್ಪೋರ್ಟನ್ನು ಕೂಡ ಕೋರ್ಟ್ ವಶಕ್ಕೆ ನೀಡುವಂತೆ ಸೂಚನೆಯನ್ನು ನೀಡಿದೆ. ಸೊ ಇನ್ನು ಅನುಮತಿ ಇಲ್ಲದೆ ಎಲ್ಲೂ ಹೋಗೋ ಹಾಗಿಲ್ಲ ಬೆಂಗಳೂರು ಬಿಟ್ಟು. ಸೊ ಈ ರೀತಿಯಾದ ಒಂದು ಷರತ್ತುಗಳು ಹಾಗೇನೆ ತಾಕೀತುಗಳ ಜೊತೆ ನಲ್ಪಾಡ್ಗೆ ಕೊನೆಗೂ ಕೂಡ ಇದೀಗ ರಿಲೀಫ್, ಬಿಗ್ ರಿಲೀಫ್ ಸಿಕ್ಕಂತಾಯಿತು. ಈ ಹಿಂದೆ ಕೂಡ ಅಂದರೆ ತನಿಖೆ ಪೂರ್ಣಗೊಳಿಸಿದ ತಕ್ಷಣ ಸಿಸಿಬಿ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ರು. ಅದಾದ ನಂತರ ಜಾಮೀನನ್ನು ಕೋರಿ ನಲ್ಪಾಡ್ ಅಧೀನ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನು ಸುಮಾರು ಅಂದರೆ 1 ತಿಂಗಳು ಹಿಂದೆನೆ ಅರ್ಜಿಯನ್ನು ಆಗ ಹೈಕೋರ್ಟ್ ವಜಾಗೊಳಿಸಿತ್ತು. ಅದಾದ ನಂತರ ಸಾಕಷ್ಟು ವಿಚಾರಣೆಯ ಮೇಲೆ ವಿಚಾರಣೆ ಆದ ನಂತರ ಕೊನೆಗೂ ಕೂಡ ಷರತ್ತುಬದ್ಧ ಜಾಮೀನಿಗೆ ಹೈಕೋರ್ಟ್ ಒಪ್ಪಿಗೆ ಸೂಚಿಸಿತು.